ಅರಸೀಕೆರೆ ಕೆರೆಗೆ ತನ್ನದೇ ಆದ ಇತಿಹಾಸ ಹೊಂದಿದೆ ಹೊಯ್ಸಳರ ಕಾಲದಲ್ಲಿ ಕಟ್ಟಿದ ಕೆರೆಯಾಗಿದ್ದು ನಗರದ ಜನರು ಕೆರೆ ಏರಿಯಾ ಎರಡೂ ಬದಿಯಲ್ಲಿ ಕಸ ಮತ್ತು ಒಡೆದ ಹಳೆ ಕಟ್ಟಡಗಳು ಇಟ್ಟಿಗೆ ಮಣ್ಣು ಕೋಳಿ ತ್ಯಾಜ್ಯ ಹಾಗೂ ಸತ್ತ ಪ್ರಾಣಿಗಳು ಹಾಕುತ್ತಿರುವುದರಿಂದ ಕೆರೆ ಹಾಳಾಗುತ್ತಿದೆ ಎಂದು ಸಾರ್ವಜನಿಕರು ವಿಷಾದ ವ್ಯಕ್ತಪಡಿಸಿದರು ಹೌದು ನಗರ ಪ್ರದೇಶದಿಂದ ಹಳ್ಳಿಗೆ ಹೋಗುವವರು ಇದೇ ರಸ್ತೆಯಲ್ಲಿ ಹೋಗಬೇಕು ಹೋಗುವ ಜನ ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ಬಂದಿದೆ ರಸ್ತೆಯ ಎರಡು ಬದಿಗಳಲ್ಲಿ ಗಿಡ ಗಂಟೆಗಳು ದಟ್ಟವಾಗಿ ಬೆಳೆದಿತ್ತು ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರಿಂದ ಇಲ್ಲಿ ನೂರಾರು ವಾಹನಗಳು ಮತ್ತು ಇದೇ ರಸ್ತೆಯಲ್ಲಿ ಗಾರ್ಮೆಂಟ್ಸ್ ಇದ್ದು ಅಲ್ಲಿಗೆ ಹೋಗುವ ಸಾವಿರಾರು ನೌಕರರು ಇದೇ ರಸ್ತೆಯಲ್ಲಿ ಹೋಗಬೇಕು ಅರಸೀಕೆರೆ ಕಟ್ಟಿಸಿದ್ರು ಇದಕ್ಕೆ ಇತಿಹಾಸ ಪ್ರಸಿದ್ಧವಾಗಿದೆ ಈ ಕೆರೆ ಏರಿ ಮೇಲೆ ಅರಸೀಕೆರೆ ಹಲವಾರು ಜನ ತಮ್ಮ ಮನೆಯ ತ್ಯಾಜ್ಯವನ್ನು ಮನೆ ಒಡೆದಾಗ ಬೀಳ್ತಕ್ಕಂಥ ವೇಸ್ಟನ್ನು ಹಾಗೂ ಕೋಳಿ ಕೊಯ್ದು ವೇಸ್ಟ್ ಆದಂಥ ಪುಕ್ಕವನ್ನು ತಂದು ಕೆರೆ ಪಕ್ಕದಲ್ಲಿ ಹಾಕಿ ದುರ್ನಾತ ಹೊಡೆಯುವಂತೆ ಮಾಡಿದ್ದಾರೆ ಇಲ್ಲಿ ಓಡಾಡ್ತಕ್ಕಂಥ ವಾಹನ ಚಾಲಕರಿಗೆ ಗಾರ್ಮೆಂಟ್ಸ್ ನೌಕರರಿಗೆ ಇಲ್ಲಿ ಓಡಾಡೋಕ್ಕಾಗಲ್ಲ ಅಷ್ಟು ಗಲೀಜಾಗಿರುತ್ತೆ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತವನ್ನು ಜಾರಿಗೆ ತಂದಿದ್ರು ಅದನ್ನು ಉಲ್ಲಂಘನೆ ಮಾಡಿ ಇಲ್ಲಿ ರಸ್ತೆಗಳಿಗೆ ತಂದಾಗ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಇಲ್ಲಿ ಯಾವುದೇ ವೇಸ್ಟನ್ನು ಮನೆ ಹೊಡೆದಂಥ ವೇಸ್ಟ್ಗಳನ್ನ ತಂದಾಗ್ತಂಗೆ ಎಚ್ಚರಿಕೆಯನ್ನು ನೀಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ ಅರಸೀಕೆರೆ ಕೆರೆ ನೋಡಿದರೆ ಎಷ್ಟು ಸ್ವಚ್ಛ ಭಾರತ್ ಪಾಲನೆ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಕೆರೆ ಒಳಗೆ ಮೊಸರುಗಳು ತಂದು ಸುರಿತಾ ಇದ್ದಾರೆ ಹಂದಿಗಳು ತಾಣ ಆಗ್ತಾ ಇದೆ ಬಳ್ಳಾರಿ ಜಾಲಿ ಇದೆ ಒಳಗಡೆ ಅಕ್ರಮ ಚಟುವಟಿಕೆಗಳಿಗೆ ಅನುಕೂಲ ಆಗಿದೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಇದು ಅತಿ ಶೀಘ್ರವಾಗಿ ಈ ಸ್ವಚ್ಛತಾ ಕಾರ್ಯಕ್ರಮಗಳು ತಗೊಂಡ್ರೆ ಕೆರೆ ಒಳಗೆ ವಾಕ್ ಹೋಗೋ ಅಂಥ ಹೆಣ್ಮಕ್ಳಿಗೆ ಯುವಕರಿಗೆ ವಯಸ್ಸಾದವರಿಗೆ ಭಾರಿ ಅನುಕೂಲ ಆಗುತ್ತೆ ಜೊತೆಗೆ ಕೆರೆ ಏರಿ ಮೇಲೆ ಅಕ್ಕಪಕ್ಕದಲ್ಲಿ ನೋಡಿಬಿಟ್ರೆ ಎಂಥವ್ರಿಗೂ ಭಾರಿ ಅಸಹ್ಯ ಆಗುತ್ತೆ ಎಲ್ಲ ತ್ಯಾಜ್ಯಗಳನ್ನೆಲ್ಲ ತಂದು ಹಾಕ್ಬಿಟ್ಟು ಭಾರಿ ವಿಚಿತ್ರವಾಗಿ ಮಾಡಿದ್ದಾರೆ ಬೈಕ್ನಲ್ಲಿ ಹೋಗೋರಿಗೆ ನಮ್ಮ ಗ್ರಾಮಾಂತರ ಪ್ರದೇಶದ ಜನರಿಗೆ ಅಲ್ಲಿ ಇರೋ ಅಂಥ ತ್ಯಾಜ್ಯ ನೋಡಿಬಿಟ್ರೆ ಭಾರಿ ಅಸಹ್ಯವಾಗುತ್ತೆ ಹೆಣ್ಮಕ್ಳುಗಳು ಓಡಾಡೋಕ್ಕೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಕ್ರಮ ಕೈಗೊಂಡು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತ ಜನತೆಯ ಪರವಾಗಿ ಅರಸೀಕೆರೆ ಜನತೆಯ ಪರವಾಗಿ ಪಾರ್ಕಲ್ಲಿ ವಾಕಿಂಗ್ ಹೋಗೋರ ಪರವಾಗಿ ನಾನು ಆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡ್ತೇನೆ ಇತಿಹಾಸ ಇದೆ ಆದರೆ ನಮ್ಮ ಅರಸೀಕೆರೆ ಕೆರೆ ಇತಿಹಾಸನ ಇಲ್ಲಿನ ಅರಸೀಕೆರೆ ಟೌನರು ಕೆಲವೊಬ್ಬರು ಅವ್ರ ಮನೆ ಹತ್ರ ಇರೋ ಹಳೆ ಕಸಗಳನ್ನೆಲ್ಲ ತಂದು ಹಾಕೋದು ಈ ಕೋಳಿ ಕಸಗಳನ್ನ ತಂದು ಹಾಕಿ ವೇಸ್ಟ್ನೆಲ್ಲ ತಂದು ಹಾಕಿ ಏನಾಗ್ತಿದೆ ನಮ್ಗೆ ಓಡಾಡಿಕ್ಕೆ ಆಗ್ತಿಲ್ಲ ಮತ್ತು ಈ ಟೌನಲ್ಲಿ ಕೆಲವೊಬ್ಬರು ಕಂಟ್ರಾಕ್ಟ್ರುಗಳು ಸಮೇತ ಇಲ್ಲಿಗೆ ರೋಡ್ ಮೇಲೆ ಮನೆ ಕೆಡವಿರೋದನ್ನೆಲ್ಲ ತಂದು ಸುರಿತಿದ್ದಾರೆ ಈ ಟೌನೊಳಗೆ ಇರೋ ಕೆಲವೊಬ್ಬರು ಅಂಗಡಿಯವರು ಸಮೇತ ಕೆಲವೊಂದು ಕಸಗಳು ತಂದು ಸುರಿತಾ ಇರೋದ್ರೆ ನಾಯಿ ನಲಿಗಳು ಅಡ್ಡ ಬರ್ತಾ ಇದ್ದಾವೆ ಗಾಡಿಗಳು ಓಡಿಸೋಕ್ಕಾಗ್ತಾಯಿಲ್ಲ ಮತ್ತು ವಾಕಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮಗೆ ಸಮಯ ಕಮ್ಮಿ ಇರುತ್ತೆ ಸಂಜೆ ಬಂದು ಮತ್ತು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡೋಕ್ಕೆ ಬಂದಾಗ ಇಲ್ಲಿ ನಮಗೆ ಭಾಳ ತೊಂದರೆ ಆಗ್ತಿದೆ ಮತ್ತು ನೈರ್ಮಲ್ಯ ಇಲ್ಲದಂಗೆ ಆಗಿದೆ ಅರಸೀಕೆರೆ ಕೆರೆ ಏನಿದೆ ಇತಿಹಾಸ ಕೆರೆದ ಇತಿಹಾಸಕ್ಕಿಂತ ನೈರ್ಮಲ್ಯ ಇಲ್ಲದಂಗೆ ಆಗ್ತಾಯಿದೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ಜನಪ್ರತಿನಿಧಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು ನಗರದ ನೈರ್ಮಲ್ಯ ಹಾಳಾಗುತ್ತಿತ್ತು ಇದನ್ನು ಕಂಡರೂ ಕಾಣದಂತೆ ಇರುವ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸುವರೇ ಕಾದು ನೋಡಬೇಕು ನವೀನ್ ಕುಮಾರ್ ಅಮೋಕ್ ಟಿವಿ ಅರಸೀಕೆರೆ ಜುಲೈ 10ರಂದು ನಡೆಯುವ